ಶರಣು ಶರಣಾರ್ಥಿ ನಮ್ಮ ಜೀವನದಲ್ಲಿ ನಮ್ಮ ಮಾತು ಹೇಗಿರಬೇಕು ಇವತ್ತು ವ್ಯಕ್ತಿಗೆ ತನ್ನ ಜೀವನದಲ್ಲಿ ತನ್ನ ಮಾತಿನ ಕಡೆ ಗಮನವೇ ಇರೋದಿಲ್ಲ ಅನೇಕ ಬಾರಿ ನಾವು ಅಲ್ಲ ಸಲ್ಲದ ಮಾತನ್ನು ಆಡ್ತಾ ವ್ಯರ್ಥ ಮಾತನ್ನು ಆಡ್ತಾ ಅನ್ಯರಿಗೆ ದುಃಖ ಆಗುವಂತಹ ಮಾತನ್ನು ಆಡ್ತಾ ಅನೇಕರಿಗೆ ದುಃಖವನ್ನು ಕೂಡ ನೀಡ್ತಾ ಇರ್ತೀವಿ ಅದಕ್ಕೋಸ್ಕರ ಬಸವಣ್ಣನವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ನಮಗೆ ಈ ಮಾತನ್ನ ಹೇಳ್ತಾರೆ ನಾವು ಮಾತನಾಡಿದರೆ ಆ ಮಾತು ಹೇಗಿರಬೇಕು ಅನ್ನೋ ಮಾತಿನ ಬಗ್ಗೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನೆನ್ ಅಂದರೆ ಪರಮಾತ್ಮ ಒಲಿಯೋದಿಲ್ಲ ಯಾರಿಗೆ ಒಲಿಯೋದಿಲ್ಲ ಅಂದರೆ ಯಾರ ಮಾತು ಮುತ್ತಿನ ಸಮಾನ ಇರೋದಿಲ್ವೋ ಅವರಿಗೆ ಪರಮಾತ್ಮ ಒಲಿಯೋದಿಲ್ಲ ಹಾಗಿದ್ರೆ ನಮ್ಮ ಮಾತು ಹೇಗಿರಬೇಕು ಅಂದರೆ ನಾವು ಮಾತಾಡ್ತಾ ಇದ್ರೆ ಆ ಪರಮಾತ್ಮ ಶಿವನೂ ಕೂಡ ಆ ಮಾತನ್ನು ಕೇಳಿ ಇನ್ನೂ ಕೇಳಬೇಕು ಹೌದು ಹೌದು ಅಂತ ಹೇಳಿ ಹೇಳಬೇಕು ಅಂದರೆ ಆ ರೀತಿ ಪರಮಾತ್ಮ ಶಿವನಿಗೆ ಇಷ್ಟ ಆಗುವಂತಹ ಮಾತುಗಳು ನಮ್ಮ ಬಾಯಲ್ಲಿ ಬರಬೇಕು ಮಾಣಿಕ್ಯದಂತೆ ನಮ್ಮ ಮಾತು ಇರಬೇಕು ಅನ್ನೋ ಮಾತನ್ನ ಇಲ್ಲಿ ಬಸವಣ್ಣನವರು ಸುಂದರವಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ನಮ್ಮನ್ನ ನಾವು ನೋಡ್ಕೊಳ್ಬೇಕಾಗಿದೆ ಇವತ್ತು ನಾನು ಯಾವ ರೀತಿ ಮಾತುಗಳನ್ನ ಆಡ್ತಾ ಇದ್ದೀನಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಾತಾಡ್ತಾನೆ ಇರ್ತಾನೆ ಮಾತಾಡ್ತಾನೆ ಇರ್ತಾನೆ ಹಾಗಿದ್ರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಏನು ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಮಾತಾಡಬೇಕಾದಂತಾಗ ಮಾತಾಡುವಂತಹ ಸಂದರ್ಭದಲ್ಲಿ ಅವನ ಮಾತುಗಳು ಹೇಗಿರ್ತದೆ ಎಂತಹ ಮಾತನ್ನ ಇವತ್ತು ಮಾನವ ಆಡ್ತಾ ಇದ್ದಾನೆ ಅನ್ನೋದನ್ನ ನೋಡಿದರೆ ಮನುಷ್ಯ ಮಾತಾಡ್ತಾ ಇದ್ದಾನೆ ಆದರೆ ಆ ಮಾತಿಗೆ ಏನೂ ಬೆಲೆ ಇಲ್ಲ ಆ ರೀತಿ ಮಾತಾಡ್ತಾ ಇದ್ದಾನೆ ಇವತ್ತು ಎಷ್ಟೋ ಜನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಾತಾಡ್ತಾ ಇರ್ತಾರೆ ತಮ್ಮ ಮಾತಿನಿಂದ ಬೇರೆಯವರಿಗೆ ದುಃಖ ಕೊಡುವಂತಹ ಮಾತು ಕ್ರೋಧದಿಂದ ಮಾತಾಡೋದು ಸಿಟ್ಟು ಮಾಡಿಕೊಂಡು ಮಾತಾಡೋದು ಅನ್ಯರಿಗೆ ನೋವಾಗುವಂತಹ ಮಾತನ್ನ ಆಡೋದು ಅದಕ್ಕೆ ಹೇಳ್ತಾರೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂದರೆ ನಾವು ಆಡುವಂತಹ ಮಾತು ಅನ್ಯರ ಜೀವನದಲ್ಲಿ ಅವರಿಗೆ ಸುಖವನ್ನ ನೀಡಬೇಕು ಅವರಿಗೆ ಶಾಂತಿಯನ್ನ ನೀಡಬೇಕು ಅವರ ಜೀವನದಲ್ಲಿ ಅವರಿಗೆ ಪ್ರಾಪ್ತಿಯ ಅನುಭವವನ್ನ ಮಾಡಿಸ್ಬೇಕು ಇವತ್ತು ನಾವು ಬಾಲ್ಯದಿಂದ ಇಷ್ಟು ವರ್ಷಗಳವರೆಗೆ ಎಷ್ಟು ಮಾತನ್ನ ಆಡಿರಬಹುದು ಅಂತ ಹೇಳಿ ನೋಡಿಕೊಂಡ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬಾಲ್ಯದಿಂದ ಇಲ್ಲಿಯವರೆಗೆ ಎಷ್ಟು ವರ್ಷ ಮಾತಾಡಿದ್ದಾನೆ ಅಷ್ಟು ವರ್ಷದ ಮಾತುಗಳನ್ನ ಏನಾದರೂ ಬರೀಲಿಕ್ಕೆ ಹೋದ್ರೆ ಒಂದು ರೂಮಿನಷ್ಟು ಪುಸ್ತಕಗಳೇ ಅಲ್ಲಿ ತುಂಬಿ ಬಿಡುತ್ತದೆ ಅಷ್ಟೆಲ್ಲ ಮಾತುಗಳನ್ನು ಇವತ್ತು ನಾವು ಆಡಿದ್ದೆ ಆ ಆಡಿರುವಂತಹ ಅನೇಕ ಮಾತುಗಳು ಏನಿದೆ ಇಷ್ಟು ವರ್ಷಗಳಲ್ಲಿ ನಾವು ಆಡಿರುವಂತಹ ಮಾತುಗಳು ಆ ಅನೇಕ ಪುಸ್ತಕಗಳು ತುಂಬುವಷ್ಟು ಒಂದು ರೂಮ್ ತುಂಬುವಷ್ಟು ನಾವೇನು ಮಾತಾಡಿದ್ದೇವೆ ಆ ಒಂದು ರೂಮ್ ತುಂಬುವಷ್ಟು ನಾವು ಮಾತಾಡಿದ್ರೆ ಆ ರೂಮಿನಲ್ಲಿ ಇರುವಂತಹ ಎಲ್ಲಾ ಪುಸ್ತಕಗಳಲ್ಲೂ ನಾವು ಅನ್ಯರಿಗೆ ಸುಖ ಕೊಡುವಷ್ಟು ಎಷ್ಟು ಮಾತಾಡಿದ್ದೀವಿ ಅನ್ಯರಿಗೆ ಸುಖ ಸಿಗುವಂತಹ ಎಷ್ಟು ಮಾತನ್ನ ಆಡಿದ್ದೇವೆ ಅನ್ಯರಿಗೆ ಶಾಂತಿ ಸಿಗುವಂತಹ ಮಾತನ್ನು ಎಷ್ಟು ಆಡಿದ್ದೇವೆ ಅನ್ಯರ ದುಃಖವನ್ನು ದೂರ ಮಾಡುವಂತಹ ಮಾತನ್ನು ಎಷ್ಟು ಆಡಿದ್ದೇವೆ ಅಂತ ಹೇಳಿ ನಮ್ಮನ್ನ ನಾವು ನೋಡಿಕೊಂಡ್ರೆ ಅಷ್ಟು ಪುಸ್ತಕಗಳಲ್ಲಿ ಒಂದು ಪುಸ್ತಕದಷ್ಟು ಕೂಡ ನಮ್ಮ ಜೀವನದ ಇಷ್ಟು ವರ್ಷಗಳಲ್ಲಿ ನಾವು ಅನ್ಯರಿಗೆ ಸುಖ ಶಾಂತಿಯನ್ನು ನೀಡುವಂತಹ ಮಾತನ್ನು ಆಡಿಲ್ಲ ಅಂದ್ರೆ ನಾವು ಇಷ್ಟು ವರ್ಷ ಮಾಡ್ರ ಮಾತಾಡಿರುವಂತಹ ಮಾತುಗಳೆಲ್ಲ ಕೇವಲ ವ್ಯರ್ಥ ಮಾತುಗಳೇ ಆಗಿದೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಮಾತಿನ ಮೂಲಕ ಎಷ್ಟು ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಂದರೆ ಒಬ್ಬ ವ್ಯಕ್ತಿ ಒಂದು ಗಂಟೆ ನಡೆದಾಗ ಅವನ ದೇಹದಲ್ಲಿ ಎಷ್ಟು ಶಕ್ತಿಯನ್ನು ಅವನು ಕಳ್ಕೊಳ್ತಾನೋ ಅಷ್ಟೇ ಶಕ್ತಿಯನ್ನು ಒಬ್ಬ ವ್ಯಕ್ತಿ ಒಂದು ಗಂಟೆ ಮಾತಾಡಿದಾಗಲೂ ಕೂಡ ಅವ್ನು ಕಳ್ಕೊಳ್ತಾನೆ ಹಾಗಿದ್ರೆ ಒಂದು ಗಂಟೆ ಮಾತಾಡಿದಾಗ ನಮ್ಮ ಜೀವನದಲ್ಲಿ ನಾವು ಎಷ್ಟು ಶಕ್ತಿಯನ್ನ ಕಳ್ಕೊಳ್ತೀವಿ ಅನ್ನೋದು ನಮಗೆ ಗೊತ್ತಿದ್ದ ಮೇಲೆ ನಾವು ಇಡೀ ದಿನ ಎಷ್ಟು ಮಾತನ್ನ ಆಡ್ತಾ ಇದ್ದೀವಿ ಬೆಳಗ್ಗೆ ಎದ್ದಾಗ ಬಾಯಿ ಬಿಟ್ರೆ ವ್ಯಕ್ತಿ ರಾತ್ರಿ ಮಲ್ಗೋವರೆಗೂ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ತಾನೆ ಯಾರಾದ್ರೂ ಒಬ್ರು ಮಾತಾಡ್ಲಿಕ್ಕೆ ಸಿಕ್ಕಿಲ್ಲ ಅಂದ್ರೆ ಆ ವ್ಯಕ್ತಿ ಮತ್ತೆ ಅನ್ಯ ಸಂಬಂಧಿಗಳನ್ನ ಹುಡ್ಕೊಂಡು ಹೋಗಿ ಮಾತಾಡ್ತಿರ್ತಾನೆ ಕೆಲವರು ಯಾರೂ ಸಿಕ್ಕಿಲ್ಲ ಅಂದ್ರೆ ಮೊಬೈಲಲ್ಲಿ ಮಾತಾಡ್ತಾರೆ ಇನ್ನೊಬ್ರು ಮನೆಗೋಗಿ ಕುತ್ಕೊಂಡು ಮಾತಾಡ್ತಾರೆ ಹೀಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮಗೇನು ಮಾತನಾಡುವಂತಹ ಅಭ್ಯಾಸ ಆಗಿದೆ ನಾವು ಅನ್ಯರಿಗೆ ಖುಷಿಯನ್ನು ನೀಡುವಂತಹ ಮಾತನ್ನ ಎಷ್ಟು ಆಡ್ತಾ ಇದ್ದೀವಿ ಅಂತ ನೋಡಿಕೊಂಡಾಗ ಇವತ್ತು ನಾವು ಇಡೀ ದಿನ ಮಾತಾಡ್ತಾ ಇದ್ರು ಕೂಡ ನಮ್ಮ ಜೀವನದಲ್ಲಿ ನಾವು ಅನೇಕರಿಗೆ ದುಃಖ ಕೊಡುವಂತಹ ಮಾತುಗಳನ್ನೇ ಜಾಸ್ತಿ ಆಡ್ತಾ ಇದ್ದೀವಿ ಕೆಲವೊಮ್ಮೆ ನಾವು ಮಾತಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಹೆಚ್ಚು ಮಾತಾಡಿದಾಗ ಅನೇಕ ಪ್ರಕಾರದ ಗಲಾಟೆಗಳು ಕೂಡ ಪರಸ್ಪರಲ್ಲಿ ಆಗ್ತದೆ ಅಂದಮೇಲೆ ನಮ್ಮ ಮಾತಿನ ಕಡೆ ನಮಗೆ ಬಹಳಷ್ಟು ಗಮನ ಇರಬೇಕು ಹಾಗಿದ್ರೆ ಇವತ್ತು ಯಾವ ರೀತಿ ಒಬ್ಬ ದೊಡ್ಡ ಪಂಡಿತನ ಮಾತನ್ನ ಜ್ಞಾನಿಯ ಮಾತನ್ನ ಜನ ಕೇಳಬೇಕು ಕೇಳಬೇಕು ಅಂತ ಹೇಳಿ ಬಯಸ್ತಾರೆ ಯಾಕೆಂದ್ರ ಅವರ ಮಾತಿನಲ್ಲಿ ಅಷ್ಟು ಬೆಲೆ ಇರ್ತದೆ ಅಷ್ಟು ಮೌಲ್ಯಗಳು ಅವರ ಮಾತಿನಲ್ಲಿ ಇರ್ತದೆ ಹಾಗಿದ್ರೆ ನಾವು ಇಡೀ ದಿನ ಆಡುವಂತಹ ಮಾತನ್ನ ಕೇಳಿ ಅನ್ಯರು ಇವ್ರ ಮಾತನ್ನ ಕೇಳಬೇಕು ಕೇಳಬೇಕು ಅಂತ ಬಯಸ್ತಾ ಇದ್ದಾರೋ ಅಥವಾ ಯಾರಾದ್ರೂ ನಾವು ಮಾತಾಡ್ತಾ ಇದ್ರೆ ಸಾಕು ಸಾಕು ನಿಲ್ಸಿ ಅಂತ ಹೇಳಿ ಹೇಳ್ತಾರೋ ಅನ್ನೋದನ್ನ ನಮ್ಮನ್ನ ನಾವು ನೋಡ್ಕೊಳ್ಬೇಕು ಇವತ್ತು ಎಷ್ಟೋ ಬಾರಿ ನಾವು ಮಾತಾಡ್ತಾನೆ ಇರ್ತೀವಿ ಎದುರುಗಡೆ ಇರೋರು ಕೇಳಿದ್ರು ಕೇಳದಂತೆ ಕುತ್ಕೊಂಡಿರ್ತಾರೆ ಅವಾಗ ಕೆಲವೊಮ್ಮೆ ನಾವು ಹೇಳ್ತೀವಿ ನಾನು ಆಡ್ತಾ ಇರೋ ಮಾತು ನಿಮಗೆ ಕೇಳಿಸ್ತಾ ಇದೇನಾ ಕೇಳಿಸ್ತಾ ಇದೇನಾ ಚೆನ್ನಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ನೀವು ಕೇಳಿಸ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ ಅಂದ್ರೆ ಅರ್ಥ ನಮಗೂ ಅರ್ಥ ಆಗ್ತಾ ಇದೆ ನಮ್ಮ ಮಾತಿನಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅವರಿಗೆ ನಮ್ಮ ಮಾತನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ ಆದ್ರೆ ನಾವು ಬಲಪೂರ್ವಕವಾಗಿ ಅವ್ರ ಮುಂದೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತಾನೆ ಅರ್ಥ ಹಾಗಿದ್ರೆ ಅನ್ಯರಿಗೆ ನಮ್ಮ ಮಾತನ್ನ ಕೇಳಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನಾನು ಆ ಮಾತನ್ನ ಆಡ್ತಾ ಇದ್ದೀನಿ ಅಂದ್ರೆ ಆ ಮಾತು ವ್ಯರ್ಥನೇ ಆಯ್ತು ಈಗ ಅನ್ಯ ವ್ಯಕ್ತಿಗಳಿಗೆ ನಮ್ಮ ಮಾತು ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಪರಮಾತ್ಮನಿಗೆ ಆ ಮಾತು ಹೇಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಬಸವಣ್ಣನವರು ಇಲ್ಲಿ ಸುಂದರವಾಗಿ ಈ ಮಾತನ್ನ ಹೇಳ್ತಾರೆ ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನ ಬೇಕು ನಾವು ಮಾತು ಹೇಗ್ ಆಡ್ಬೇಕು ಅಂದ್ರೆ ನಾವು ಮಾತಾಡ್ತಾ ಇದ್ರೆ ಪರಮಾತ್ಮ ಶಿವ ಕೂಡ ಹೌದು ಹೌದು ಅಂತ ಹೇಳಿ ಕೇಳಬೇಕು ಹಾಗಿದ್ರ ಆ ಪರಮಾತ್ಮ ಮೆಚ್ಚುವಂತಹ ಮಾತು ಆ ಶಿವನಿಗೆ ಇಷ್ಟ ಆಗುವಂತಹ ಎಷ್ಟು ಮಾತುಗಳನ್ನ ನಾವು ಆಡ್ತಾ ಇದ್ದೀವಿ ಅಂತ ಹೇಳಿ ನೋಡಿಕೊಂಡ್ರೆ ನಾವು ಪರಮಾತ್ಮನಿಗೆ ಇಷ್ಟ ಆಗುವಂತಹ ಮಾತನ್ನ ಇಡೀ ದಿನದಲ್ಲಿ ಎಷ್ಟು ಆಡಿರ್ತೀವಿ ಇವತ್ತು ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಡಿರೋ ಮಾತುಗಳಲ್ಲಿ ತಾನೇ ಲೆಕ್ಕ ಮಾಡಿ ನೋಡಿದರೆ ನಾನು ಮಾತಾಡಿರೋ ಮಾತು ಜನರಿಗೆ ಇಷ್ಟ ಆಯ್ತಾ ನಾನು ಮಾತಾಡಿರೋ ಮಾತು ಆ ಪರಮಾತ್ಮ ಶಿವನಿಗೆ ಇಷ್ಟ ಆಯ್ತಾ ಅಂತ ಹೇಳಿ ನೋಡಿದರೆ ನಮ್ಮ ಮಾತುಗಳು ಅನ್ಯರಿಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನಮ್ಮ ಮಾತುಗಳು ಪರಮಾತ್ಮನಿಗೆ ಇಷ್ಟ ಆಗ್ಲಿಕ್ಕೆ ಹೇಗೆ ಸಾಧ್ಯ ಹಾಗಿದ್ರೆ ಎಂತಹ ಮಾತುಗಳನ್ನು ಪರಮಾತ್ಮ ಇಷ್ಟಪಡ್ತಾರೆ ಪರಮಾತ್ಮ ಎಂತಹ ಮಾತುಗಳನ್ನು ಇಷ್ಟಪಡ್ತಾರೆ ಅಂದರೆ ನಾವು ಬಹಳ ನಿಧಾನವಾಗಿ ಮಾತಾಡಬೇಕು ನಾವು ಬಹಳ ಪ್ರೀತಿಯಿಂದ ಮಾತಾಡಬೇಕು ನಾವು ಬಹಳ ಮಧುರವಾಗಿ ಮಾತಾಡಬೇಕು ಅನ್ಯರಿಗೆ ಸುಖವನ್ನ ನೀಡುವಂತಹ ಮಾತನ್ನೇ ಮಾತಾಡಬೇಕು ಅನೇಕರ ದುಃಖವನ್ನು ದೂರ ಮಾಡಿ ಅವರಿಗೆ ಶಾಂತಿಯನ್ನ ನೀಡುವಂತಹ ಮಾತನ್ನ ಮಾತಾಡಬೇಕು ಆ ಮಾತುಗಳು ಮಾತ್ರ ಪರಮಾತ್ಮನಿಗೆ ಇಷ್ಟ ಆಗ್ತದೆ ಆ ಮಾತನ್ನ ಬಿಟ್ಟು ಬೇರೆ ಯಾವ ಮಾತುಗಳು ಪರಮಾತ್ಮನಿಗೆ ಇಷ್ಟ ಆಗೋದಿಲ್ಲ ಹಾಗಿದ್ರೆ ಇಡೀ ದಿನ ನಾವು ಪರಮಾತ್ಮನಿಗೆ ಇಷ್ಟ ಆಗುವಂತಹ ಮಾತನ್ನೂ ಮಾತಾಡ್ತಾ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ವ್ಯಕ್ತಿ ಮಲಗಿದ್ರೂ ಕೂಡ ಹದಿನಾರು ಗಂಟೆ ಅವನೇನು ಮಾತಾಡ್ತಾ ಇದ್ದಾನೆ ಹದಿನಾರು ಗಂಟೆಯಂತೂ ಅವನು ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯದ ಮಾತನ್ನಂತೂ ಆಡೋದಿಲ್ಲ ಅದು ಒಂದ್ ಎರಡು ಗಂಟೆ ಅವನು ಕೆಲಸ ಕಾರ್ಯದ ಮಾತನ್ನ ಆಡಿದ್ರು ಕೂಡ ಇನ್ನು ಹದಿನಾಲ್ಕು ಗಂಟೆ ನಾವು ಮಾತಾಡ್ತಾ ಇರುವಂತಹ ಮಾತು ಎಂತದ್ದು ಅಂದ್ರೆ ಇವತ್ತು ವ್ಯಕ್ತಿ ಯಾರ್ದಾದ್ರೂ ಜೊತೆಗೆ ಮಾತಾಡ್ಲಿಕ್ಕೆ ಕುತ್ಕೊಂಡ್ರೆ ಒಂದು ಎರಡು ನಿಮಿಷ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಾದಾಗ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ತಿಂಡಿ ಆಯ್ತಾ ಐದು ನಿಮಿಷ ಮಾತಾಡಬಹುದು ಐದು ನಿಮಿಷಕ್ಕಿಂತ ಜಾಸ್ತಿ ನಾವು ಯಾವ್ದಾದ್ರೂ ವ್ಯಕ್ತಿಯ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ನಮ್ಮ ಬಾಯಲ್ಲಿ ಬರುವಂತಹ ಮಾತುಗಳೆಲ್ಲ ಅನ್ಯರ ಪರಚಿಂತನೆಯ ಮಾತುಗಳು ಬೇರೆಯವರಿಗೆ ದುಃಖವನ್ನು ನೀಡುವಂತಹ ಮಾತುಗಳು ಬೇರೆಯವರಿಗೆ ಅಶಾಂತಿಯನ್ನು ನೀಡುವಂತಹ ಮಾತುಗಳು ಅಂದ್ರೆ ಅನ್ಯರ ಪರಚಿಂತನೆಯ ಮಾತನ್ನ ಮಾತಾಡ್ತಾ ಮಾತಾಡ್ತಾ ಅನ್ಯರಿಗೆ ಕಷ್ಟ ಕೊಡುವಂತಹ ಮಾತನ್ನ ಮಾಡ್ತಾ ಮಾತಾಡ್ತಾ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ಪರಚಿಂತನೆಯಲ್ಲಿ ವ್ಯರ್ಥವಾಗಿ ಕಳಿತೀವಿ ಇನ್ನು ಕೆಲವೊಮ್ಮೆ ನಾವು ಮಾತಾಡ್ತೀವಿ ಆದರೆ ನಮ್ಮ ಮಾತುಗಳು ಹೇಗಿರ್ತದೆ ಅಂದರೆ ಚಾಡಿ ಹೇಳುವಂತಹ ಮಾತುಗಳು ಆ ಮಾತಿನಿಂದ ಅನೇಕರ ಜೀವನದಲ್ಲಿ ಅನೇಕರಿಗೆ ನಷ್ಟ ಆಗುವಂತಹ ಮಾತನ್ನು ಮಾತಾಡ್ತೀವಿ ಅನೇಕರಿಗೆ ನೋವಾಗುವಂತಹ ನಿಂದನೆಯ ಮಾತುಗಳನ್ನು ಮಾತಾಡ್ತೀವಿ ಆದರೆ ನಮ್ಮ ಮಾತಿನಿಂದ ಯಾರಿಗಾದರೂ ದುಃಖದ ಅನುಭವ ಆಗ್ತಾ ಇದೆ ಅಂದರೆ ನಮ್ಮ ಮಾತು ಮುತ್ತಿಗೆ ಸಮಾನ ಆಗೋದಿಲ್ಲ ಅದ್ರ ಬದಲು ನಮ್ಮ ಮಾತು ಅನ್ಯರ ಜೀವನದಲ್ಲಿ ಅದು ಒಂದು ಕಲ್ಲು ತಗೊಂಡು ಹೊಡೆದಾಗ ಅವರಿಗಾಗುವಂತಹ ಪೆಟ್ಟಿನ ಸಮಾನ ಅನುಭವ ಆಗ್ತದೆ ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಮಾತಿನ ಮೂಲಕ ಅನ್ಯರಿಗೆ ದುಃಖವನ್ನ ಕೊಟ್ಟರೆ ಆ ವ್ಯಕ್ತಿ ಜೀವನದ ಅಂತ್ಯದವರೆಗೂ ಕೂಡ ಆ ಮಾತನ್ನ ನೆನಪಿಟ್ಕೊಂಡ್ಬಿಡ್ತಾನೆ ಯಾವ ರೀತಿ ನಾವು ಮಹಾಭಾರತದ ಕಥೆಯಲ್ಲಿ ಕೇಳ್ತೀವಿ ದ್ರೌಪದಿ ತನ್ನ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ಅಪಶಬ್ದದ ಮಾತಿನ ಕಾರಣ ದ್ರೌಪದಿ ತನ್ನ ಜೀವನದಲ್ಲಿ ಆಡಿರೋ ಒಂದೇ ಒಂದು ಅಪಶಬ್ಧದ ಮಾತಿನ ಕಾರಣ ಇಡೀ ಮಹಾಭಾರತವೇ ನಿರ್ಮಾಣ ಆಯಿತು ಅಂತ ಕೇಳ್ತೀವಿ ಹೇಗೆ ರಾಮ್ ಮಹಾಭಾರತದಲ್ಲಿ ನಾವು ಕೇಳ್ತೀವಿ ಪಾಂಡವರು ಒಂದು ಸುಂದರವಾದ ಇಂದ್ರಪ್ರಸ್ಥವನ್ನೇನು ನಿರ್ಮಾಣ ಮಾಡಿದ್ರು ಅದನ್ನು ನೋಡಲಿಕ್ಕೆ ದುರ್ಯೋಧನ ಬಂದಂತಹ ಸಂದರ್ಭದಲ್ಲಿ ಆ ಇಂದ್ರಪ್ರಸ್ಥ ಹೇಗಿರ್ತದೆ ಅಂದ್ರೆ ಎಲ್ಲಿ ನೀರಿಲ್ವೋ ಅಲ್ಲಿ ನೀರು ಕಾಣಿಸ್ತಾ ಇರ್ತದೆ ಎಲ್ಲಿ ನೀರಿರ್ತದೋ ಅಲ್ಲಿ ನೆಲ ಕಂಡಂತೆ ಕಾಣಿಸ್ತಾ ಇರ್ತದೆ ಒಂದು ಕಡೆ ನೀರು ಕಂಡಂತೆ ಕಾಣಿಸ್ತಾ ಇರ್ತದೆ ದುರ್ಯೋಧನ ನಡಿಬೇಕಾದಾಗ ಗಮನ ಕೊಟ್ಟು ನಡಿಲಿಕ್ಕೆ ಹೋಗ್ತಾನೆ ಆಗ ದಾಸಿಯರು ಹೇಳ್ತಾರೆ ಇಲ್ಲಿ ನೀರಿಲ್ಲ ನೆಲ ಇದೆ ನೀವು ಆರಾಮಾಗಿ ನಡಿರಿ ಅಂತ ಆದ್ರೆ ಅವನು ನಂಬೋದಿಲ್ಲ ತನ್ನ ಪಂಜೆಯನ್ನ ಪಂಚೆಯನ್ನ ಮೇಲೆತ್ಕೊಂಡು ಅವನು ಕಷ್ಟಪಟ್ಟು ನಡಿಲಿಕ್ಕೆ ಹೋಗ್ತಾನೆ ಅಲ್ಲಿ ವಾಸ್ತವದಲ್ಲಿ ನೀರಿರ್ತದೆ ಇನ್ನೊಂದು ಕಡೆ ದುರ್ಯೋಧನ ಅಲ್ಲಿ ನೆಲ ಕಂಡಂತೆ ಕಾಣಿಸ್ತಾ ಇರ್ತದೆ ದಾಸಿ ಹೇಳ್ತಾಳೆ ಅಲ್ಲಿ ನೀರಿದೆ ಹುಷಾರಾಗಿ ನಡೀರಿ ಅಂತ ಆದ್ರೆ ಅವನು ಅವಳು ಸುಳ್ಳು ಹೇಳ್ತಿದ್ದಾನೆ ಅನ್ಕೊಂಡು ತಕ್ಷಣ ಏನ್ ಮಾಡ್ತಾನೆ ಆ ನೀರಿನಲ್ಲಿ ಕಾಲಿಟ್ಬಿಡ್ತಾನೆ ನೀರಿನಲ್ಲಿ ಬಿದ್ಬಿಡ್ತಾನೆ ಅದನ್ನು ನೋಡಿ ಮೇಲೆ ನಿಂತ್ಕೊಂಡಂತಹ ದ್ರೌಪದಿ ಜೋರಾಗಿ ನಕ್ಕು ಕುರುಡನ ಮಗ ಕುರುಡ ಅನ್ನೋ ಶಬ್ದವನ್ನ ಬಳಸ್ಬಿಡ್ತಾಳೆ ಆ ಒಂದು ಶಬ್ದ ಕುರುಡನ ಮಗ ಕುರುಡ ಅನ್ನೋ ಶಬ್ದ ಇಡೀ ಮಹಾಭಾರತದ ಯುದ್ಧಕ್ಕೆ ಕಾರಣ ಆಯ್ತು ಅಂತ ಹೇಳಿ ನಾವು ಮಹಾಭಾರತದ ಕಥೆಯಲ್ಲಿ ಕೇಳ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲೂ ಎಲ್ಲಾದರೂ ನಮಗೆ ನಷ್ಟ ಆಗಿದೆ ನಮಗೆ ದುಃಖ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಕಷ್ಟದ ಅನುಭವ ಮಾಡ್ತಾ ಇದ್ದೀವಿ ಅನೇಕ ಸಂಬಂಧಿಗಳಿಂದ ನಾವು ದೂರ ಆಗಿದ್ದೀವಿ ಎಲ್ಲರೂ ನಮ್ಮನ್ನು ದ್ವೇಷಿಸ್ತಿದ್ದಾರೆ ಅಂದರೆ ಅದಕ್ಕೂ ಕಾರಣ ನಮ್ಮ ಮಾತೆ ನಾವು ಆಡಿರೋ ಒಂದು ಮಾತು ನಮ್ಮ ಜೀವನದ ದುಃಖಕ್ಕೆ ಕಾರಣ ಆಗ್ತದೆ ನಾವು ಆಡೋ ಒಂದು ಮಾತು ಅನೇಕರ ಜೀವನವನ್ನು ರೂಪಿಸಲಿಕ್ಕೂ ಕಾರಣ ಆಗ್ತದೆ ಅದಕ್ಕೆ ನಮ್ಮ ಮಾತು ಹೇಗಿರಬೇಕು ಅಂದರೆ ಬಸವಣ್ಣನವರು ಹೇಳ್ತಾರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಪರಮಾತ್ಮನಿಗೆ ಇಷ್ಟ ಆಗುವಂತಹ ಮಾತನ್ನ ನಾವು ಆಡಬೇಕು ಅನ್ನೋ ಮಾತನ್ನ ಸುಂದರವಾಗಿ ಬಸವಣ್ಣನವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಓಂ ಶಾಂತಿ